नमस्कार वीक्षकरे मुगुवार्तेगे स्वागत नानु भूमिका गांधी ई होत्तिन अपडेट्स राजकीयवागि रणरंगवाद चिक्कनायकनहळ्ळि क्षेत्रदल्लि माजी शासक केएस किरण कुमार अभिमानिगळोंदिगे अद्धूरियागि हुट्टुहब्ब आचरिसिकोंडिद्दु ओंदु कडे आद्रे इदे कार्यक्रमदल्लि जिल्ला बीजेपि नायकर ओग्गट्टु प्रदर्शन सचिव माधुस्वामिगे टांग नीडिदंतित्तु हुळियारिनल्लि राराजिसिद केसरि केएस किरण कुमार एमएलए आक्तारा मुंदिन बारि ಹೇಗಿತ್ತು ಗೊತ್ತಾ? ಕೆಎಸ್ಕೆ ಪರ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ ವೈಖರಿ. ಎಸ್, ಅಕ್ಷರಶಃ ಮುಂದಿನ ವಿಧಾನಸಭಾ ಚುನಾವಣೆಗೆ ರಣರಂಗವಾಗುವ ಕ್ಷೇತ್ರಗಳಲ್ಲಿ ಒಂದಾದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಕಟ್ಟಾಳು ಎಂದೇ ಗುರುತಿಸಿಕೊಂಡಿರುವ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಚುನಾವಣೆಗೆ 8 ತಿಂಗಳು ಬಾಕಿ ಇರುವಾಗಲೇ ಕಾರ್ಯಕರ್ತರನ್ನ ಒಗ್ಗೂಡಿಸಲು ಮಹಾ ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸಿದ್ದರು. ಹೌದು, ದಶಮಾನಗಳ ಕಾಲ ಬಿಜೆಪಿ ಬಾವುಟ ಹಿಡಿದು ಟಿಕೆಟ್ ಕೊಡದಿದ್ದರೂ ಪಕ್ಷ ನಿಷ್ಠೆ ತೋರಿಸಿ ಮಾಜಿ ಶಾಸಕರಾಗಿ ಉಳಿದುಕೊಂಡಿದ್ದ ಕೆಎಸ್ ಕಿರಣ್ ಕುಮಾರ್ ಈಗ 2023ರ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕೆಂದು ಪಣ ತೊಟ್ಟಿದ್ದಾರೆ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಡೆಸಿಕೊಳ್ಳುತ್ತಿರುವ ಕೆಎಸ್ ಕಿರಣ್ ಕುಮಾರ್ ಹಾಗೂ ಅವರ ಅಭಿಮಾನಿಗಳು ಮೂಲ ಬಿಜೆಪಿ ಕಾರ್ಯಕರ್ತರನ್ನ ಒಂದೆಡೆ ಸೇರಿಸುವ ಸಲುವಾಗಿ ಕೆಎಸ್ ಕಿರಣ್ ಕುಮಾರ್ ಹುಟ್ಟುಹಬ್ಬವನ್ನೇ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಅಜ್ಞಾತವಾಸ ಇಲ್ಲಿಗೆ ಕೊನೆಯಾಯ್ತ. ಹೆಸರು ಹೇಳದೆ ಮಾಧುಸ್ವಾಮಿಗೆ ಟಾಂಗ್ ನೀಡಿದ ಆಲಿ ಮತ್ತು ಮಾಜಿ ಶಾಸಕ ಕಿರಣ್ ಕುಮಾರ್ 59ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಉಳಿಯಾರಿನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಈ ಹುಟ್ಟುಹಬ್ಬಕ್ಕೆ 10,000 ಜನ ಸೇರಿದ್ದು ರಾಜಕೀಯ ಬದಲಾವಣೆಯಾದರೆ ಮತ್ತೊಂದು ಕಡೆ ಹಾಲಿ ಸಂಸದ ಜಿಎಸ್ ಬಸವರಾಜು ಮತ್ತು ಮಾಜಿ ಶಾಸಕ ಸುರೇಶ್ ಗೌಡ, ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮಂಜುನಾಥ್, ರಾಜ್ಯ ಉಪಾಧ್ಯಕ್ಷ ನಂದೀಶ್ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಸರು ಹೇಳದೆ ಮಾಧುಸ್ವಾಮಿಗೆ ಟಾಂಗ್ ಮೇಲೆ ಟಾಂಗ್ ನೀಡಿ ಕೆಎಸ್ಕೆ ಪರ ನಾವಿದ್ದೇವೆ ಎಂದು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಒಂದು ಕಾರ್ಯಯೋಜನೆ ಇವತ್ತಿಲ್ಲಿ ನಡೀತಾ ಇದೆ. ಸರ್ವ ಧರ್ಮ ಸಮಾರಂಭ ನಡೆಸತಕ್ಕಂತ ಒಂದು ಸನ್ನಿವೇಶದಲ್ಲಿ ನನ್ನ ಗೆಳೆಯ ಈ ದಿನದ ಹುಟ್ಟುಹಬ್ಬವನ್ನು ಮಾಡತಕ್ಕಂತ ಒಂದು ಸನ್ನಿವೇಶ. ಇಲ್ಲಿ ಬಹಳ ಜನ ಸೇರಿದ್ದೀರಿ ಇವತ್ತು. ಸ್ನೇಹಿತರೆ, ನಾನು ಕಿರಣ್ ಕುಮಾರ್ ಅವರನ್ನ ಶಾಸಕರಾಗಿದ್ದಂತ ಕಾಲದಲ್ಲಿ ಹೆಚ್ಚಿಗೆ ನಿಗಾ ಇರಲಿಲ್ಲ ನನಗೆ. ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ರು ಕೂಡ ಅವರು ಬಿ ಜೆ ಪಿನಲ್ಲಿ ಒಂದು ಮೈನ್ಯೂಟ್ ಆಗಿದ್ದರು. ಅಂದರೆ ಹೆಚ್ಚಿಗೆ ಜನ ಗೆದ್ದಿರಲಿಲ್ಲ ಅವಾಗ, ಆದರೆ ಕಡಿಮೆ ಜನ ಇದ್ದರೂ ಕೂಡ ಅವರ ಕಾರ್ಯವೈಖರಿ ಮಾತ್ರ ಬಹಳ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ನಮ್ಮ ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಯಾವ ಊರಿಗೆ ಹೋದರೂ ಕೂಡ ಕಿರಣ್ ಕುಮಾರ್ ಅವರು ಕೇವಲ 3-4 ವರ್ಷದಲ್ಲಿಯೇ ಬಹಳ ಅಭಿಮಾನಿಪೂರ್ವಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಬ್ಬ ಶಾಸಕರು ಎಂಬತಕ್ಕಂಥದ್ದಕ್ಕೆ ಗಮನಾರ್ಹಿಸಿದ್ರು. ಕಾರಣ ಪ್ರತಿ ಮನೆಗೂ ಹೋಗ್ತಕ್ಕಂಥದ್ದು, ಅವರ ಕಾರ್ಯಚಟುವಟಿಕೆಗಳನ್ನು ನೋಡಿ ಜನ ಮಾರು ಹೋಗಿ ಅವರಿಗೆ ಮತದಾನ ಕೊಟ್ಟರು ಅಂತಕ್ಕಂಥದ್ದನ್ನ ನಾನು ಬಂದೆ. ಕಿರಣ್ ಕುಮಾರ್ ಅವರು ತುಮಕೂರಿನ ಜಿಲ್ಲೆಯಲ್ಲಿ ಚಿಕ್ಕಾಯಿನಲ್ಲಿಗೆ ಏಕ ನೀರಾವರಿ ಮುಖಾಂತರ ಹೇಮಾವತಿ ನೀರನ್ನು ತುಂಬಿಸಬಹುದು ಅಂತ ಹೇಳಿ ಕಲ್ಪನೆ ಕೊಟ್ಟಿದ್ದಾರೆ. ಇವತ್ತು ಕಿರಣ್ ಕುಮಾರ್ ಅವರು ಕೊಟ್ಟಂತ ಒಂದು ಕಲ್ಪನೆ ಏಕ ನೀರಾವರಿ ಹೇಮಾವತಿ ನೀರು 2008ರಲ್ಲಿ ಅವರ ಶಾಸಕರಾಗಿ ಇಲ್ಲೇ ಹೋದ್ರು ಕೂಡ ಅವತ್ತು ಜಿ ಎಸ್ ಬಸವರಾಜ್ ಅವರ ಜೊತೆ ನಿಂತು ಹೋರಾಟ ಮಾಡಿ ಅವತ್ತು ಹೇಮಾವತಿ ನೀರನ್ನು ತಂದ್ರು. ಅವತ್ತಿನ ಒಂದು ಕಲ್ಪನೆ ಇವತ್ತು ಎಬ್ಬರು ಇವತ್ತು ಕೃಷ್ಣಗಳಿಗೆ ಭದ್ರಾ ಮೇಲ್ಗಡೆ ನೀರು ಬರಬೇಕು ಅಂದ್ರೆ ಇವತ್ತು ಎತ್ತಿನಲ್ಲೇ ನೀರು ಬರಬೇಕು ಅಂದ್ರೆ ಇವತ್ತು ಹೇಮಾವತಿ ನೀರು ಬರಬೇಕು ಅಂತ ಹೇಳಿದ್ರೆ ಅದು ಯಡಿಯೂರಪ್ಪನವರ ಪರಿಶ್ರಮ, ಬಸವರಾಜ್ ಅವರ ಪರಿಶ್ರಮ, ಕಿರಣ್ ಕುಮಾರ್ ಅವರ ಪರಿಶ್ರಮ. ಇವತ್ತು 2008 ಚುನಾವಣೆ ಆದ್ಮೇಲೆ ಭಾರತೀಯ ಜನತಾ ಪಕ್ಷ 2010ರಲ್ಲಿ ವಿಭಾಗ ಆದಾಗ ನಾನು ಕಿರಣ್ ಕುಮಾರ್ ಹೇಳಿದೆ, ಕಿರಣ್ ಕುಮಾರ್ ನಿನ್ ಕಷ್ಟ ಆಗುತ್ತೆ ಯಡಿಯೂರಪ್ಪ ಜೊತೆ ಕೈ ಜೋಡಿಸ್ಬಿಡು ಅಂತ ಹೇಳಿ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಚಿಕ್ಕಮ್ಮೆ. ಇಲ್ಲ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಜೊತೆ ಹೋಗಲ್ಲ. ನಾನು ಭಾರತೀಯ ಜನತಾ ಪಕ್ಷ ಹೇಳ್ಕೊಳ್ತೇನೆ, ಭಾರತೀಯ ಜನತಾ
ಅವತ್ತು ಕಿರಣ್ ಕುಮಾರ್ ಅವರು ಏನಾದರೂ ಯಡಿಯೂರಪ್ಪ ಅವರ ಜೊತೆ ಹೋಗಿದ್ರೆ ಕಿರಣ್ ಕುಮಾರ್ ಅವರಿಗೆ ಕಷ್ಟ ಬರ್ತಿರಲಿಲ್ಲ, ಖಂಡಿತ ಬರ್ತಿರಲಿಲ್ಲ. ಅವತ್ತು ಕಿರಣ್ ಕುಮಾರ್ ಅವರು ಪಕ್ಷ ನಿಷ್ಠೆ, ಪಕ್ಷದ ಪ್ರಾಮಾಣಿಕತೆ ಇರೋದಕ್ಕೆ ಇವತ್ತು ಪರೀಕ್ಷೆಗಳು ಬರ್ತಾ ಇದೆ ಕಿರಣ್ ಕುಮಾರ್ ಅವರಿಗೆ. ಆದ್ರೆ ಆ ಪರೀಕ್ಷೆಗಳನ್ನು ಎದುರಿಸಿದ್ದಾರೆ ಕಿರಣ್ ಕುಮಾರ್. ಸಂದರ್ಭ ಎಲ್ಲರೂ ಕೂಡ 60 ವರ್ಷ ತುಂಬಿದ ಮೇಲೆ ಶಿಷ್ಟಾಚಾರ ಆಚರಿಸ್ಕೊಳ್ತಾರೆ. ಆದ್ರೆ ನಾವು 59 ತುಂಬಿ 60ಕ್ಕೆ ಕಾಲಿಡ್ತಕ್ಕಂತ ಸಂದರ್ಭದಲ್ಲಿ ಈ ಒಂದು 59ನೇ ವರ್ಷದ ಜಯಂತಿಯನ್ನು ಆಚರಿಸ್ಬೇಕು ಅಂತ ಹೇಳಿ ನಮ್ಮ ಪಂಚಾಕ್ಷರಿ ಅವರು, ಜಗದೀಶ್ ಅವರು, ಶಿವಪ್ರಕಾಶ್ ಅವರು ಇವರೆಲ್ಲ ಒತ್ತಾಯ ಮಾಡಿದ್ರ ಮೇಲೆ ನಮ್ಮ ಕಾರ್ಯಕರ್ತರುಗಳು ಕೂಡ ಹಾಗಾಗಿ ಇದನ್ನು ಆಚರಿಸ್ಕೊಳ್ಬೇಕಾಯ್ತು. ನನಗೆ ಈ ಆಡಂಬರದಲ್ಲಿ ಮಾಡ್ಕೊಳ್ಳೋಕೆ ಬೇಕಾಗಿರ್ಲಿಲ್ಲ. ಆದ್ರೆ ಒಂದು ಕಾರ್ಯಕ್ರಮ ಶಿಷ್ಯಗೆ ಗೋಡೆಕೆರೆಯ ಶ್ರೀ ಮೃತ್ಯುಂಜಯ ಶ್ರೀಗಳು ನೇತೃತ್ವವನ್ನು ವಹಿಸಿಕೊಂಡು ಅವರ ಸಾನ್ನಿಧ್ಯದಲ್ಲಿ ಎಳ್ಳರ ಶ್ರೀಗಳು, ಹಾಗೆ ಗೊಲ್ಲಲೆಯ ಶ್ರೀಗಳು, ಮಾದಿಯಲ್ಲಿಯ ಶ್ರೀಗಳು ಹಾಗೂ ಇನ್ನು ವೇದಿಕೆ ಮೇಲೆ ಇದ್ದ ಹಲವು ಮಠಾಧೀಶರುಗಳು ಕೂಡ ಸರಳ ಸಜ್ಜನಿಕ ವ್ಯಕ್ತಿಯಾಗಿರುವ ಕಿರಣ್ ಕುಮಾರ್ ಈ ಕ್ಷೇತ್ರದ ಶಾಸಕರಾಗಬೇಕು, ಅವರು ಆಚಾರ ಉಳ್ಳವರಾಗಿದ್ದು ಯಾರೇ ಬಂದರೂ ಸ್ಪಂದಿಸುವ ಮನಸ್ಸುಳ್ಳವರು, ಅವರು ಮುಂದಿನ ಬಾರಿ ಗೆಲುವು ಸಾಧಿಸಲಿ ಎಂದು ಸ್ವಾಮೀಜಿಗಳು ಕೂಡ ಕೆಎಸ್ಕೆ ಪರ ಬಿಜೆಪಿ ಹೈಕಮಾಂಡ್ಗೆ ಬ್ಯಾಟ್ ಬೀಸಿದ್ದಾರೆ. ಶೆಟ್ಟಿಕೆರೆಯಲ್ಲಿ 2012 ಅಥವಾ 13 ಮಾಡಿರ್ತಕ್ಕಂಥ ನೀರಿನ ಚಿಲುಮೆಯ ಹರಿಕಾರ ಈ ಭಾಗಕ್ಕೆ ಇವತ್ತು ನೀರು ಬಂದಿದೆ ಅಂದರೆ ಅದಕ್ಕೆ ಕಾರಣಿಕ ಪುರುಷನಾಗಿರ್ತಕ್ಕಂಥ ವ್ಯಕ್ತಿ ಸದಾ ಹಸನ್ಮುಖಿ. ಕಳ್ಳಬೆಳ ಕ್ಷೇತ್ರದಿಂದ MLA ಆಗಿ ಮಾಜಿ ಶಾಸಕರಾಗಿ 18 ವರ್ಷ ಆದರೂ ಕೂಡ ಅದೇ ಆಕರ್ಷಕ ವ್ಯಕ್ತಿತ್ವ, ಅದೇ ಸರ್ವತೋಮುಖ ಏಳಿಗೆ, ಅದೇ ಜನಾನುರಾಗಿ ಈ ದೀರ್ಘವಾಗಿ 18 ವರ್ಷ ಆದರೂ ಕೂಡ ಅದೇ ಜನರ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಮಹಾನ್ ಮಾನವೀಯತೆಯನ್ನು ಒಳಗೊಂಡಿರ್ತಕ್ಕಂಥ ಕಾರಣಿ ಪುರುಷ ಅದು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಕಿರಣ್ ಸಹೋದರ. ನಾವೆಲ್ಲ ನೋಡಿರೋ ಹಾಗೆ, ನೀವೆಲ್ಲ ನೋಡಿರೋ ಹಾಗೆ 18 ವರ್ಷ ತಂತ್ರವನ್ನು ತಂದುಕೊಳ್ಳಿಕ್ಕೆ ಒಬ್ಬರ ಮುಖಂಡತ್ವ ಹೇಗೆ ಸಾಧ್ಯ ಆಯಿತು, ಹಾಗೆ ಈ ನೆಲಕ್ಕೆ ನೋಡಿ ಭಗೀರಥದ ಒಂದು ಕಲ್ಪನೆ ಕೇವಲ ಪುರಾಣದಲ್ಲಿತ್ತು, ಇವತ್ತು ಆಧುನಿಕ ಭಗೀರಥ ಅಂತೀವಿ ಅಂತಂದ್ರೆ ಅವ್ರ ಮನೆ ಎಷ್ಟೋ ಜನ ಮನೆಗೆ ನಲ್ಲಿ ಹಾಕ್ಸ್ಕೊಳಕ ಜಗಳ ಆಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ನೀರರಿಸುವಂತ ಕೆಲಸ ಮಾಡಿದಾರಲ್ಲ, ಇದಕ್ಕಿಂತ ಪುಣ್ಯದ ಕಾರ್ಯ ಮತ್ತೊಂದಿಲ್ಲ. ಬಹುತೇಕ ಈ ಪ್ರಾಂತ್ಯದ ಜನ ನನಗೆ ಗೊತ್ತಿರಾಗೆ ಬಹಳಷ್ಟು ಜನ ಗೂಳೆ ಹೋಗಿದ್ದಾರೆ, ಬೆಂಗಳೂರು ಕಡೆಗೆ ಬಹಳಷ್ಟು ಜನ ಗೂಳೆ ಹೋಗಿದ್ದಾರೆ ದುಡ್ಕೊಂಡು ತಿನ್ಲಿಕ್ಕೋಸ್ಕರ. ಅಷ್ಟೊಂದು ಕೆಟ್ಟ ಬರಗಾಲ ಆಯ್ತು. ಯಾಕೆ ಈ ನಾಡು ಬರಗಾಲ ಅಂತೇನಂದ್ರೆ ಇಲ್ಲಿ ಪಕ್ಕದ ಕೆಂಕೆರೆಗೆ ನಾನು 25 ವರ್ಷದಿಂದ ಬರ್ತೇನೆ. ಕೆಂಕೆರೆಯ ಇಡೀ ಸದ್ಭಕ್ತರ ಪರಿಚಯ ನನಗಿರೋದ್ರಿಂದ, ಆ ಜನಗಳ ಪರಿಚಯ ಇರೋದ್ರಿಂದ ಈ ನಾಡಿನ ಪರಿಚಯ ಇತ್ತು. ಬಹಳಷ್ಟು ಬರಗಾಲವನ್ನು ಅನುಭವಿಸಿದಂತ ಜನ ನೀವು. ಒಟ್ಟಾರೆ KS ಕಿರಣ್ ಕುಮಾರ್ ಹುಟ್ಟುಹಬ್ಬದಲ್ಲಿ ಕಿರಣ್ ಕುಮಾರ್ ಮುಂದಿನ MLA ಕೂಗು ಕೇಳಿ ಬಂದಿದ್ದು ಅಭಿಮಾನಿಗಳು ಅದ್ದೂರಿಯಿಂದ ಆಚರಿಸಿದ ಈ ಹುಟ್ಟುಹಬ್ಬ ರಾಜ್ಯ ರಾಷ್ಟ್ರ ನಾಯಕರುಗಳ ಮನ ಸೆಳೆದಿದೆಯಾ ಎಂಬುದು ಪ್ರಮುಖ ಪ್ರಶ್ನೆಯಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಸಿಎನ್ ಹಳ್ಳಿ ವರದಿಗಾರ ಚಂದ್ರಶೇಖರ್, ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗೂ ಆರೋಗ್ಯ ಸಂಜೀವಿನಿ ಯೋಜನೆ ನೀಡಬೇಕು ಎಂದು ಆಗ್ರಹಿಸಿ ತುಮಕೂರು ನಗರ ಪಾಲಿಕೆ ಅಧಿಕಾರಿ ನೌಕರರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಪಾಲಿಕೆಯಲ್ಲಿ ಸಾರ್ವಜನಿಕ ಸೇವೆ ಅಸ್ತವ್ಯಸ್ತವಾಯಿತು. ತುಮಕೂರು ನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿ ಸೇವೆ ಸ್ಥಗಿತಗೊಳಿಸಿ ಧರಣಿ ನಡೆಸಿದ್ರು. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಆರೋಗ್ಯ ಸಂಜೀವಿನಿ ಯೋಜನೆಗೆ ತಮ್ಮನ್ನು ಒಳಪಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಪಾಲಿಕೆ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಮಾತನಾಡಿ, ಪಾಲಿಕೆ ಸಿಬ್ಬಂದಿಯನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸವಲತ್ತು ನೀಡಬೇಕು. ಸಾರ್ವಜನಿಕರೊಂದಿಗೆ ನೇರ ಸೇವೆಯಲ್ಲಿ ತೊಡಗಿರುವ ಪಾಲಿಕೆ ಸಿಬ್ಬಂದಿ ಆರೋಗ್ಯ ರಕ್ಷಣೆಗಾಗಿ ಆರೋಗ್ಯ ಸಂಜೀವಿನಿ ಯೋಜನೆ ನಮಗೂ ವಿಸ್ತರಿಸಬೇಕು ಎಂದರು. ತುಮಕೂರು ಮಹಾನಗರ ಪಾಲಿಕೆ ನೌಕರರ ಅಧ್ಯಕ್ಷನಾಗಿದ್ದೇನೆ. ಸರ್ಕಾರ ಒಂದು ಇಂದಿನ 5/9/2022
ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಸರ್ಕಾರಿ ಯೋಜನೆಗೆ ಸರ್ಕಾರಿ ನೌಕರರಿಗೆ ಮಾತ್ರ ವಿಸ್ತರಣೆ ಮಾಡಿ ನೀಡಿದೆ. ಅದೇ ಒಂದು ಆರೋಗ್ಯ ಯೋಜನೆನ ನಮ್ಮ ಸ್ಥಳೀಯ ಸಂಸ್ಥೆಗಳ ನೌಕರರಾದಂತಹ ಮೂಲವತ್ತ ಪೌರಕಾರ್ಮಿಕರಿಗೆ, ನೀರು ಸರಬರಾಜು ನೌಕರರಿಗೆ ಮತ್ತು ಇತರ ಎಲ್ಲ ಅಧಿಕಾರಿ ನೌಕರರಿಗೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ BBMP ಅಧ್ಯಕ್ಷರು ಕೂಡ ಅವರು ಅಮೃತ್ ರಾಜ್ ಅವರು ನಿರ್ದೇಶನದ ಮೇರೆಗೆ ಇವತ್ತು ರಾಜ್ಯಾದ್ಯಂತ 10 ಮಹಾನಗರ ಪಾಲಿಕೆಗಳಲ್ಲೂ ಕೂಡ ನಾವು ಸಾಂಕೇತಿಕವಾಗಿ ಇವತ್ತು ಮುಷ್ಕರ ಇಟ್ಕೊಂಡಿದ್ದೀವಿ. ಇದನ್ನು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಅದರಿಂದ ಇವತ್ತು ಎಲ್ಲರೂ ಎಲ್ಲ ನಮ್ಮ ಕಾರ್ಯಗಳನ್ನು ಬದಿಗೊತ್ತಿ ಮುಷ್ಕರ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ ಪೌರಕಾರ್ಮಿಕರಿಗೆ ಮತ್ತು ನೀರು ಸರಬರಾಜು ನೌಕರರಿಗೆ ಏನು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವರು ಕೂಡ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥ ಪ್ರಮುಖ ನೌಕರರಲ್ಲಿ ಅವರೇ. ನಾವು ಎಲ್ಲ ಎಲ್ಲ ಕೆಲಸ ಮಾಡೋದಕ್ಕೆ ನಾವು ಬೇಕು, ಆದರೆ ನಮಗೆ ಆರೋಗ್ಯ ಸರ್ಕಾರ ನೀಡುವಂಥ ಆರೋಗ್ಯ ಯೋಜನೆಗಳು ನಮಗಿಲ್ಲ, ಅದು ನಮಗೆ ಬೇಸರ ಬರುವಂಥ ವಿಷಯ. ಹಾಗಾಗಿ ನಾವು ಇವತ್ತು ಮುಷ್ಕರ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅಂತ ನಾವು ಭರವಸೆ ಇಟ್ಟಿದ್ದೀವಿ. ಇನ್ನು ಸಂಘದ ಕಾರ್ಯದರ್ಶಿ ಜಗದೀಶ್ ಮಾತನಾಡಿ, ಸ್ವಚ್ಛತಾ ಕಾರ್ಯ ನಿರ್ವಹಿಸುವ ಪೌರ ಕಾರ್ಮಿಕರು, ನೀರು ಸರಬರಾಜುದಾರರು ಮುಂತಾದ ತಳಮಟ್ಟದ ಕೆಲಸ ಮಾಡುವ ಪಾಲಿಕೆ ಸಿಬ್ಬಂದಿಯ ಆರೋಗ್ಯ ರಕ್ಷಣೆ ಅಗತ್ಯ. ಈ ನಿಟ್ಟಿನಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ನೀಡಬೇಕು ಎಂದು ಒತ್ತಾಯಿಸಿದರು. ಒಂದು ಯೋಜನೆಯನ್ನ ಸರ್ಕಾರಿ ನೌಕರರಿಗೆ ಅಂತ ಅಂದ್ಬಿಟ್ಟು ಜಾರಿಗೆ ತಂದಿದೆ, ಅದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ. ಇದನ್ನ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತ ಅಂತ ಹೇಳಿದೆ. ಮಹಾನಗರ ಪಾಲಿಕೆ ಹಾಗೂ ಇತರೆ ನಗರ ಸ್ಥಳೀಯ ಸಂಸ್ಥೆಗಳು ಏನಿದ್ದಾವೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಈ ನಗರ ಸ್ಥಳೀಯ ಸಂಸ್ಥೆಯ ನೌಕರರುಗಳಿಗೆ ಈ ಆರೋಗ್ಯ ಸಂಜೀವಿನಿ ಯೋಜನೆ ವಿಸ್ತರಣೆ ಮಾಡಿಲ್ಲ ಅಂತ ಸರ್ಕಾರದ ಸುತ್ತೋಲೆಯಲ್ಲಿ ಪ್ರಕಟಿಸಿದೆ. ಇದು ಸರಿಯಲ್ಲ. ನಾವು ಕೂಡ ಇತರೆ ಇಲಾಖೆಯ ನೌಕರರಂತೆ ಎಲ್ಲ ಸೌಲಭ್ಯಗಳನ್ನು, ಸೇವೆಗಳನ್ನು ನಗರದ ನಿವಾಸಿಗಳಿಗೆ ನೀಡ್ತಾ ಇದ್ದೀವಿ. ಬೇರೆ ಇಲಾಖೆಗಳನ್ನು ಗಮನಿಸಿದ್ರೆ ಒಂದೊಂದೇ ಸೇವೆಗಳಿಗೆ ಮಾತ್ರ ಸೀಮಿತವಾಗಿವೆ. ಫಾರ್ ಎಕ್ಸಾಂಪಲ್, ಆರೋಗ್ಯ ಇಲಾಖೆ ತಗೊಂಡ್ರೆ ಆರೋಗ್ಯಕ್ಕೆ ಮಾತ್ರ ಸೀಮಿತ, ಪೊಲೀಸ್ ಇಲಾಖೆ ತಗೊಂಡ್ರೆ ರಕ್ಷಣೆಗೆ ಮಾತ್ರ ಸೀಮಿತ, ಈಗ ಅಗ್ನಿಶಾಮಕ ದಳ ಅಂದರೆ ಅಗ್ನಿಯನ್ನು ನಿವಾರಿಸಲಿಕ್ಕೆ ಮಾತ್ರ ಸೀಮಿತ. ಅಧಿಕಾರಿ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಕಾರಣ ಇಂದು ಪಾಲಿಕೆಯ ಎಲ್ಲ ವಿಭಾಗದಲ್ಲಿ ಸಾರ್ವಜನಿಕ ಸೇವೆ ಸ್ಥಗಿತಗೊಂಡಿತ್ತು. ಪ್ರತಿಭಟನೆ ಮಾಹಿತಿ ಇಲ್ಲದ ನಾಗರಿಕರು ತಮ್ಮ ಕೆಲಸಗಳಿಗಾಗಿ ಪಾಲಿಕೆ ಕಚೇರಿಗೆ ಬಂದು ನಿರಾಶರಾಗಿ ಹಿಂತಿರುಗುವಂತಾಯಿತು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಜಿಲ್ಲಾ ಸರ್ವೋದಯ ಮಂಡಲ ತುಮಕೂರಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಸ್ಮರಣೆ ಹಾಗೂ ಸಹಸ್ರ ಧ್ವಜ ವಂದನೆ ಕಾರ್ಯಕ್ರಮ ಆಯೋಜಿಸಿತ್ತು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಸರ್ವೋದಯ ಮಂಡಲ ಸ್ವಾತಂತ್ರ್ಯ ಸೇನಾನಿಗಳ ಗೌರವ ಕಾರ್ಯಕ್ರಮ ನಡೆಯಿತು. ನಗರದ ಸ್ವಾತಂತ್ರ್ಯ ವೃತ್ತದಿಂದ ಆಲದಮರ ಪಾರ್ಕ್ವರೆಗೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜ ಪ್ರದರ್ಶಿಸುತ್ತಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಇನ್ನು ಈ ವೇಳೆ ಸರ್ವೋದಯ ಮಂಡಲ ಜಿಲ್ಲಾಧ್ಯಕ್ಷ ಆರ್ವಿ ಪುಟ್ಟಕಾಮಣ್ಣ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಲು ಕಾರಣರಾದ ಸೇನಾನಿಗಳ ಸೇವೆ ಸ್ಮರಣೆ ಕಾರ್ಯ ಇದಾಗಿದೆ ಎಂದರು. ತುಮಕೂರು ಜ್ಞಾಪಕ ಇಟ್ಕೊಳ್ಳುವಂಥ ಇದು ಸೆಪ್ಟೆಂಬರ್ 14 ಯಾವಾಗಲೂ ತುಮಕೂರು ಜ್ಞಾಪಕ ಇಟ್ಕೊಳ್ಬೇಕಂತ ಒಂದು ದಿನ. ಕೆಲವರು ಕೇಳಿದರು 1948 ಸೆಪ್ಟೆಂಬರ್ 14 ಸ್ವಾತಂತ್ರ್ಯ ಬಂದಿತ್ತು, ಮತ್ತು ಯಾಕೆ ಈಗ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು, ಸ್ವಾತಂತ್ರ್ಯ ಬಂದು ಹೋಗಿತ್ತಲ್ಲ ಅಂತ. ಆದರೆ ಆಗ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸಣ್ಣ ಪುಟ್ಟ ರಾಜ್ಯಗಳನ್ನು ವಿಲೀನ ಮಾಡಬೇಕಾಗಿತ್ತು, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಬೇಕಾಗಿತ್ತು, ಪ್ರಜೆಗಳ ಸ್ವಾತಂತ್ರ್ಯ ಬರಬೇಕಾಗಿತ್ತು. ಈ ದೃಷ್ಟಿನಲ್ಲಿ ಆಗ ಇದ್ದ ದೇಶೀಯ ಸಂಸ್ಥಾನಗಳನ್ನೆಲ್ಲವೆ ಬಲಪಡಿಸಿದಂಥ ಕೆಲವರು ತಾವಾಗಿಯೇ ಬಂದು ಸೇರಿಕೊಂಡರು. ಮೈಸೂರು ಸಂಸ್ಥಾನದಲ್ಲಿ ಸ್ವಲ್ಪ ಅಡೆತಡೆಗಳಿದ್ದರಿಂದ ಮೈಸೂರು ಸಂಸ್ಥಾನವನ್ನು ಸಹ ದೇಶದ ಸ್ವಾತಂತ್ರ್ಯದ ಚೌಕಟ್ಟನ್ನು ಒಳಗೆ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಭಾರತದ ಒಕ್ಕೂಟಕ್ಕೆ ಆಗ ಒಂದು ಸಣ್ಣ ಕ್ರಾಂತಿ ಆಗುತ್ತೆ. ಅದೇ ಮೈಸೂರಿನಲ್ಲಿ ನಡೆದಂಥ ಇದನ್ನು ದೇಶ ಮೈಸೂರು ಸಂಸ್ಥಾನವನ್ನು ದೇಶದೊಳಗೆ ವಿಲೀನಗೊಳಿಸುವಂಥ ಒಂದು ಪ್ರಕ್ರಿಯೆ ನಡೀತೆ. ಆ ಪ್ರಕ್ರಿಯೆಗೆ ಸ್ವಾಭಾವಿಕ ಕೆಲವು ಅಡೆತಡೆಗಳಿರ್ತವೆ. ಅದನ್ನು ನೋಡಿ ಈ ಪ್ರಕ್ರಿಯೆ ಬೇಗ ಆಗಲಿ, ಆದಷ್ಟು ಬೇಗ ನಾವು ಒಕ್ಕೂಟವನ್ನು ಸೇರಬೇಕು ಅನ್ನೋ ದೃಷ್ಟಿಯಿಂದ ತುಮಕೂರಲ್ಲೇ ನಡೆದಂಥ ಒಂದು ಸಭೆಯಲ್ಲಿ ಪೊಲೀಸರು ಗುಂಡೆ ಗೋಲಿಬಾರ್ ಮಾಡಿದಾಗ ನಂಜುಂಡೆಯ ಗಂಗಪ್ಪ ಮತ್ತು ರಾಮಚಂದ್ರನ ಅಂತ 3 ಸ್ಥಳದಲ್ಲಿ ಮೃತರಾಗ್ತಾರೆ. ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 14 ಇಲ್ಲಿನ ಸಮಿತಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ಅವರ. ಇನ್ನು DDPI C ನಂಜಯ್ಯ ಮಾತನಾಡಿ, ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆ
ರಾಷ್ಟ್ರಧ್ವಜದ ಮಹತ್ವ ತಿಳಿಸುವ ಕಾರ್ಯಕ್ರಮ ಎಂದರು. ಇವತ್ತು ಸೆಪ್ಟೆಂಬರ್ 14ನೇ ತಾರೀಕು ನಮ್ಮೆಲ್ಲರೂ ಕೂಡ ತುಂಬ ನೆನಪಿನಲ್ಲಿರ್ತಕ್ಕಂಥ ಒಂದು ರೀತಿಯಾದಂಥ ದುಃಖದ ದಿನ ಅಂತ ನಾವು ಹೇಳ್ಬೋದು. ಏಕೆಂದರೆ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ತನುಮನದನಗಳನ್ನು ಹಲವಾರು ಭಾರತೀಯ ಸೈನಿಕರಿರ್ಬೋದು, ಭಾರತೀಯ ನೌಕರರಿರ್ಬೋದು, ಭಾರತೀಯರು ಎಲ್ಲರೂ ಕೂಡ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿದಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ತುಮಕೂರು ನಗರದಲ್ಲಿ ಇವತ್ತು ಈ ಸ್ವತಂತ್ರ ಹೋರಾಟಗಾರರ ಮತ್ತು ಹುತಾತ್ಮರ ಸಂಘದ ವತಿಯಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅದರ ಉದ್ದೇಶ ತುಮಕೂರು ನಗರದಲ್ಲಿ ಏನು ಈ ದಿನ ಅಂದರೆ ಸೆಪ್ಟೆಂಬರ್ 14ನೇ ದಿನ ಇಲ್ಲಿ ಸ್ವತಂತ್ರ ಹೋರಾಟ ಮಾಡುವಂಥ ಸನ್ನಿವೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ದಾಳಿಗೆ ಅಥವಾ ಬ್ರಿಟಿಷರ ಗುಂಡಿಗೆ ಬಲಿಯಾದಂಥ ಒಂದು ದಿನ ಇಲ್ಲಿ ಮೂರು ಜನ ಹುತಾತ್ಮರಾದಂಥ ಒಂದು ದಿನ. ಆ ಒಂದು ದಿನದ ಸಂದರ್ಭದಲ್ಲಿ ನಾವು ಅವರಿಗೆ ಸ್ಮರಣಾರ್ಥಕವಾಗಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರವಾಗಿ ಸ್ವತಂತ್ರ ಚೌಕ ಅಂತಕ್ಕಂಥದ್ದು ತುಮಕೂರು ನಗರದಲ್ಲಿ ಏನಿದೆ ಆ ನಗರದಲ್ಲಿರ್ತಕ್ಕಂಥ ಅವರ ಪ್ರತಿಮೆಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮುಖಾಂತರ ಅಲ್ಲಿಂದ ವಿದ್ಯಾರ್ಥಿಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟುಕೊಂಡು. ಸರ್ವೋದಯ ಮಂಡಳ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುರೇಶ್, ಬಾಪೂಜಿ ವಿದ್ಯಾಸಂಸ್ಥೆಯ ಎಂ ಬಸವಯ್ಯ ಇತರರು ಭಾಗವಹಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಚೇತನ್, ಅಮೋಕ್ ಟಿವಿ, ತುಮಕೂರು. ಕೇಂದ್ರ ಸರ್ಕಾರವು ಬಲವಂತವಾಗಿ ಹಿಂದಿ ಭಾಷೆಯನ್ನ ಹೇರಲು ಹೊರಟಿರುವುದನ್ನು ವಿರೋಧಿಸಿ ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವೇದಿಕೆ ಜಿಲ್ಲಾಧ್ಯಕ್ಷ ಕೆಎಸ್ ಮಂಜುನಾಥ್ ಗೌಡರು ನೇತೃತ್ವದಲ್ಲಿ ಕಾರ್ಯಕರ್ತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಪ್ರಾತಿನಿಧ್ಯ ನೀಡಬೇಕೇ ವಿನಃ ಹಿಂದಿ ಭಾಷೆ ಕಾರ್ಯಕ್ರಮಕ್ಕೆ ಸರ್ಕಾರವು ಹಣ ನೀಡಬಾರದೆಂದು ಮಂಜುನಾಥ್ ಗೌಡರು ಒತ್ತಾಯಿಸಿದರು. ನಮ್ಮ ನಾಡಿನ ಭಾಷೆಯನ್ನು ತುಳಿಲಿಕ್ಕೆ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ BJP ಸರ್ಕಾರ ಏನಿದೆ ಭಾಷೆನ ಹತ್ತಿಕ್ಕಂಥದ್ದು, ನಮ್ಮ ಭಾಷೆನ ತುಳಿಯೋಂಥದ್ದು, ಹಿಂದಿ ಭಾಷೆನ ಏರಿ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಂತೇಳಿ ತೋರಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದಾದ್ಯಂತ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಇದು ಪ್ರತಿ ವರ್ಷ ನಡೀತಾನೆ ಇದೆ, ಪ್ರತಿ ವರ್ಷ ನಾವು ವಿರೋಧ ಮಾಡ್ತಾನೆ ಇದ್ದೀವಿ, ಪ್ರತಿ ವರ್ಷ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಹಿಂದಿ ದಿವಸ ಆಚರಣೆ ಮಾಡಲಿಕ್ಕೆ ಅವರು ಮುಗ್ತಲೇ ಇದ್ದಾರೆ. ನಾವು ಹಿನ್ನಡಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ನೋಡ್ತಾ ಇದ್ದೀವಿ. ದೆಹಲಿ ಮಟ್ಟಕ್ಕೂ ಹೋರಾಟ ಮುಟ್ಲಿಕ್ಕೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಚಿಂತೆ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಇದು ಇಲ್ಲಿಗೆ ಮುಗಿಯೋಂಥದ್ದಲ್ಲ, ಇದು ಮುಗಿಸೋಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇಲ್ಲದೆ ಇವತ್ತು ನಮ್ಮ ಭಾಷೆನ ತುಳಿಲಿಕ್ಕೆ ನಮ್ಮ ಕನ್ನಡ ತನವನ್ನು ಹತ್ತಿಕ್ಕಲಿಕ್ಕೆ ಮತ್ತು ಕನ್ನಡಿಗರನ್ನ ತುಳಿಲಿಕ್ಕೆ ಇವತ್ತು ಪ್ರಯತ್ನ ನಡೀತಾ ಇದೆ. ಇಂಥ ಪ್ರಯತ್ನ ನಡೆದರೆ ನಾವು ಒಪ್ಪಲಿಕ್ಕಿಲ್ಲ. ಇವತ್ತು ಏನು 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಹೋರಾಟಗಳು ನಡೀತಾ ಇದೆ. ಈ ಹೋರಾಟನ ಪರಿಗಣನೆಗೆ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತೆ, ಅಲ್ಲಿವರೆಗೂ ಅವಕಾಶ ಮಾಡಿಕೊಡಬಾರ್ದು. ನಮ್ಮ ಕೇಂದ್ರ ಸರ್ಕಾರ ಆಗಲಿ ಆಗ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು ದಯವಿಟ್ಟು. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕ್ಯಾಮರಾಮನ್ ಚೇತನ್ ಜೊತೆ NS ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ದಸರಾ ಕ್ರೀಡಾಕೂಟದ ಅಂಗವಾಗಿ ತುಮಕೂರಿನಲ್ಲಿ ಮಹಿಳೆಯರ ಕ್ರೀಡೆ ನಡೆದವು. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡಿ. ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದ ಅಂಗವಾಗಿ ಮಹಿಳೆಯರ ವಿವಿಧ ವಿಭಾಗಗಳಲ್ಲಿ ಹಲವು ಕ್ರೀಡಾ ಸ್ಪರ್ಧೆ ನಡೆದವು. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಗರ ಪಾಲಿಕೆ ಸದಸ್ಯೆ ಗಿರಿಜಾ ಧನಿಯಾ ಕುಮಾರ್ ಕ್ರೀಡಾಕೂಟ ಉದ್ಘಾಟಿಸಿ ಮಹಿಳೆಯರು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಕ್ರೀಡಾ ದಸರಾ ಕೂಟಕ್ಕೆ ಆಗಮಿಸಿರುವ ಎಲ್ಲ ತಾಲೂಕಿನ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈ ಕ್ರೀಡಾಕೂಟನ 3 ವರ್ಷದಿಂದ ಸಹ ನಾವು ಇಲ್ಲಿ ಆಚರಿಸಿರಲಿಲ್ಲ. ಯಾಕೆಂದ್ರೆ ಕರೋನಾ ಒಂದು ಕಾಲದಲ್ಲಿ ಯಾವುದೇ ಒಂದು ಕ್ರೀಡಾಕೂಟನ ನಾವು ಭಾಗವಹಿಸಲಿಲ್ಲ, ಮಾಡಲೂ ಇಲ್ಲ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಎಲ್ಲ ಲೇಡೀಸ್ ಮಕ್ಕಳು ಇರೋದ್ರಿಂದ ನನಗೆ ಈ ಕ್ರೀಡಾಕೂಟ ಉದ್ಘಾಟನೆ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ನಾವು ಮಹಿಳೆಯರು ಮುಂಬರ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಸೋಲು ಗೆಲುವು ಇದ್ದಿದೆ, ಅದನ್ನೆಲ್ಲ ನಾವು ತಲೆ ಕೆಳಿಸ್ಕೋಬಾರ್ದು. ಮುಂದಿನ ಮೆಟ್ಲಾಗಿ ನಾವು ಅದನ್ನ ಉಪಯೋಗಿಸ್ಕೊಂಡು ನಾವು
ಕ್ರೀಡೆಗಳನ್ನ ನಾವು ಆಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಮತ್ತೆ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಧನ್ಯವಾದ ಇನ್ನು ಮಹಿಳೆಯರಿಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ನಿನ್ನೆ ಪುರುಷರಿಗಾಗಿ ವಿವಿಧ ಪಂದ್ಯಾವಳಿ ನಡೆಯಿತು ಹಲವು ಕ್ರೀಡಾ ಸಂಸ್ಥೆಗಳ ಪದಾಧಿಕಾರಿಗಳು ಹಿರಿಯ ಕ್ರೀಡಾಪಟುಗಳು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಮನೆರಾಜು ಅಮುಕ್ ಟಿವಿ ತುಮಕೂರು ತುಮಕೂರು ನಗರದ ಬಾಳನಕಟ್ಟೆಯಲ್ಲಿರುವ ಜಿಲ್ಲಾ ಪತ್ರಿಕಾ ಭವನದ ನವೀಕರಣ ಕಾಮಗಾರಿ ನಡೆಯುತ್ತಿದ್ದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿದರು ಸಂವಿಧಾನದಲ್ಲಿ ಅಡಕವಾಗಿರುವ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳಂತೆ ಮಾಧ್ಯಮ ರಂಗ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವೆನಿಸಿದ್ದರೂ ಅದರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಹುದಾದ ಕಾರಣಕ್ಕೆ ಸರ್ಕಾರದ ಚೌಕಟ್ಟಿನೊಳಗೆ ಸೇರಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿಯಲ್ಲಿಯೇ ಮಾಧ್ಯಮ ಸ್ವಾತಂತ್ರ್ಯ ಬರುತ್ತದೆ ಎಂದರು ಇನ್ನು ಪತ್ರಕರ್ತ ಯಾವತ್ತಿಗೂ ವಸ್ತುನಿಷ್ಠವಾಗಿ ಇರಬೇಕು ಜನಾಭಿಪ್ರಾಯ ಮೂಡಿಸುವಂತಹ ಕೆಲಸ ಮಾಡಬೇಕು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಧೋರಣೆಗಳ ಆಚೆ ಸರಿ ತಪ್ಪುಗಳನ್ನು ಸಮಾಜ ನಿರ್ಧರಿಸುತ್ತದೆ ಎಂದು ವಿವರಿಸಿದರು ದೊಡ್ಡತನ ಯಾವುದು ಅದು ಆ್ಯಕ್ಚುಲಿ ಬೇಕಾಗಿತ್ತು ಸೊಸೈಟಿಯಲ್ಲಿ ನಾವು ಏ ಬೇಕಾದ್ ಮಾಡ್ಬೋದು ಬಟ್ ನೆನಪು ಮಾಡ್ಕೊಳ್ಳೋದೇ ಇರೋದು ಪಾಪದ ಕೆಲಸ ನಾವು ಅದನ್ನೆಲ್ಲ ಭಾಳಷ್ಟು ಜನ ಮಾಡ್ತೀವಿ ನಾವು ಯಾರು ಎಲ್ಲಿಂದ ಬಂದಿವೆ ಅನ್ನೋದು ಬೇಸ್ ಬಂತು ಅಂದರೆ ಕಂಪ್ಲೀಟ್ ಮುಗಿದು ಈಗ ನಾವು ಇದಕ್ಕೆ ಹೇಳಿದಾಗ ನಂದೇನಿಲ್ಲ ವಿ ಶುಡ್ ಥ್ಯಾಂಕ್ ನಮಗೆ ಆದೇಶಕ್ಕೆ ಅವರು ಮಾನರ ಪಾಲಿಕೆಯವರು ಮನ್ನಣೆ ಕೊಟ್ಟಿದ್ದಕ್ಕೆ ನಾವು ಮಾನರ ಪಾಲಿಕೆಗೆ ನಾವು ತಯಾರಿಸಿರುತ್ತೇವೆ ಇವತ್ತು ನಾನು ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಅಪ್ರೂವಲ್ ಎಲ್ಲ ನಾನೇ ಇನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಾದ ಚೀನಿ ಪುರುಷೋತ್ತಮ್ ಮಾತನಾಡಿ ಜಿಲ್ಲೆಯಲ್ಲಿ ಪತ್ರಕರ್ತರ ನೆಲೆ ಇರಲಿಲ್ಲ ಜಿಲ್ಲಾಧಿಕಾರಿ ಕಚೇರಿಯ ಮೂಲೆಯೊಂದರ ಕೊಠಡಿಯಲ್ಲಿ ಕಾರ್ಯಚಟುವಟಿಕೆಗಳು ನಡೆಯುತ್ತಿದ್ದವು ಎಂದು ಹಳೆಯ ದಿನಗಳನ್ನು ನೆನೆದು ಅವರು ಪತ್ರಕರ್ತರ ಪರಿಶ್ರಮ ಮತ್ತು ಸರ್ಕಾರದ ಅನುದಾನದ ಸಹಕಾರದೊಂದಿಗೆ ವಾರ್ತಾ ಇಲಾಖೆ ಕಚೇರಿಗೆ ಹೊಂದಿಕೊಂಡಂತೆ ಇರುವ ಜಾಗದಲ್ಲಿ ಸುಮಾರು 75 ಲಕ್ಷ ರುಗಳ ವೆಚ್ಚದಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಾಗಿದೆ ಎಂದರು ವಾರ್ತಾಧಿಕಾರಿ ಎಂಆರ್ ಮಮತಾ ಪತ್ರಕರ್ತರುಗಳಾದ ಚಿಕ್ಕಿರಪ್ಪ ಕೃಷ್ಣ ಟಿಇ ರಘುರಾಮ್ ಸತೀಶ್ ಹೆಚ್ಇ ಹಾರೋಗಿರಿ ಸೇರಿದಂತೆ ಹಲವು ಪತ್ರಕರ್ತರು ಹಾಜರಿದ್ದರು ಮಣಿರಾಜು ಅಮುಕ್ ಟಿವಿ ತುಮಕೂರು ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಆಚರಣೆಯನ್ನ ಮಾಡಬೇಕೆಂದು ಕೇಂದ್ರ ಸರ್ಕಾರ ಸೂಚಿಸಿರುವುದನ್ನು ವಿರೋಧಿಸಿ ಜೆಡಿಎಸ್ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜನಪ್ಪ ನೇತೃತ್ವದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜೆಡಿಎಸ್ನ 100 ಮಂದಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಇನ್ನು ಕೆಲವೇ ರಾಜ್ಯಗಳಲ್ಲಿ ಹಿಂದಿ ಭಾಷೆಗೆ ಸೀಮಿತವಾಗಿದ್ದು ಇನ್ನುಳಿದಂತೆ ಆಯಾ ರಾಜ್ಯಗಳ ಭಾಷೆಗೆ ಪ್ರಾತಿನಿಧ್ಯ ಇದ್ದು ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಲವಂತವಾಗಿ ಹಿಂದಿ ಭಾಷೆ ಹೇರಲು ಹೊರಟಿರುವುದು ಸರಿಯಲ್ಲ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜನಪ್ಪ ಟೀಕಿಸಿದರು ಇನ್ನು ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸವಿದೆ ಎಂದರು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಹೋರಾಟ ರೂಪಿಸಲಿದೆ ಎಂದು ಹೇಳಿದರು ಕನ್ನಡ ಭಾಷೆಗೆ 250-700 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಭಾಷೆ ನಮ್ಮದು ಕನ್ನಡ ಭಾಷೆ ನಮ್ಮ ಪ್ರಾದೇಶಿಕ ಪಕ್ಷ ಈ ಪಕ್ಷವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಕಲ್ಪನೆ ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂಥ ನೆಲ ಜಲ ಭಾಷೆ ಇವೆಲ್ಲವನ್ನು ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರಿಗೂ ಕೂಡ ಇದನ್ನು ಬಿಟ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ
ಕರ್ನಾಟಕದ ಜನತೆಗೆ ರಕ್ಷಣೆಯಾಗಿ ನಿಂತಿರ್ತಕ್ಕಂಥವರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ. ಅವರ ಆದೇಶದ ಮೇರೆಗೆ ಇವತ್ತು ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಹಿಂದಿಯನ್ನು ಭಾಷೆಯನ್ನು ಹೇರ್ತಕ್ಕಂಥದ್ದನ್ನು ವಿರೋಧಿಸಿ ನಾವು ನಮ್ಮದೇ ಕನ್ನಡ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡ. ನಮ್ಮ ಕರ್ನಾಟಕದಲ್ಲಿ ಅನೇಕ ಪ್ರಾಂತೀಯ ಭಾಷೆಗಳಿದ್ದಾವೆ, ತುಳು, ಕೊಡವ, ಕೊಂಕಣಿ, ಕನ್ನಡ, ಇವೆಲ್ಲ ಕೂಡ ಪ್ರಾಂತೀಯವಾರು ಇವತ್ತಿನ ದಿವಸ ಮಾತೃಭಾಷೆಗೆ ಉಪಯೋಗಿಸ್ತಕ್ಕಂಥದ್ದು. ಇದನ್ನೆಲ್ಲ ಕೂಡ ಬದಿಗೊತ್ತಿ ಇವತ್ತು ಹಿಂದಿಯನ್ನು ಉದ್ದೇಶಪೂರ್ವಕವಾಗಿ ಇಡೀ ಭಾರತ ದೇಶದಲ್ಲಿ ಒಂದು 5-6 ಸ್ಟೇಟಲ್ಲಿದ್ದರೆ ಹಿಂದಿ ಅಷ್ಟೇ ಇರೋದು, ಇನ್ನು ಇರತಕ್ಕಂಥ ಸುಮಾರು ರಾಜ್ಯಗಳಲ್ಲಿ ಇವತ್ತಿನ ದಿವಸ ಎಲ್ಲಿ ಅಸ್ಸಾಂ ಇರ್ಬೋದು, ಒಂದು ವೇಳೆ ಬೇರೆ ಬೇರೆ ಕಡೆ ಇರ್ತಕ್ಕ. ಬೆಳ್ಳಿ ಲೋಕೇಶ್, ಉಪಮೇಯರ್ ನರಸಿಂಹಮೂರ್ತಿ, ಪಾಲಿಕೆ ಸದಸ್ಯರುಗಳಾದ ಶ್ರೀನಿವಾಸ್, ಧರಣೇಂದ್ರ ಕುಮಾರ್, ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಮ್ಮ ಕರ್ನಾಟಕದ ಸರ್ಕಾರ ಆಗಿದ್ರು ಕೂಡ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದ್ರಿಂದ ನಮ್ಮ ಕನ್ನಡವನ್ನು ತೇಜೋವಧೆ ಮಾಡ್ತಾ ಇದೆ, ಅದನ್ನು ನಾವು ಮೊದಲು ಧಿಕ್ಕರಿಸ್ತಾ ಇದ್ದೇವೆ. 2500 ವರ್ಷಗಳ ಇತಿಹಾಸ ಇರುವಂಥ ಈ ಕನ್ನಡ ಭಾಷೆಯನ್ನು ಮುಗಿಸುವಂಥ, ಕೇವಲ 250-300 ವರ್ಷಗಳ ಹಿಂದೆ ಬಂದಿರುವಂಥ ಹಿಂದಿ ಭಾಷೆಯನ್ನು ನಾಟಕೀಯವಾಗಿ ರಾಷ್ಟ್ರೀಯ ಭಾಷೆ ಎಂಬ ಕೂಗನ್ನು ಎತ್ತಕ್ಕೆ ಹೊರಟಿದೆ ಭ್ರಷ್ಟ ನೀಚ ಈ ದೇಶಕ್ಕೆ ಕಂಟಕವಾಗಿರುವಂಥ BJP ಸರ್ಕಾರ. ಇದನ್ನು ನಾವು ಜಾತ್ಯತೀತ ಜನತಾದಳ ಪ್ರಾದೇಶಿಕ ಪಕ್ಷವಾಗಿ ಅದನ್ನ ವಿರೋಧ ಮಾಡ್ತಾ ಇದ್ದೇವೆ. ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಿರುವಂಥ ನಿರ್ಗತಿಕರಾದಂಥ ಕುಟುಂಬಗಳು ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಅಂತ ಒಪ್ಕೊಳ್ಳೋದಾದರೆ ಕನ್ನಡ ಬಿಟ್ಟು 99% ಕನ್ನಡವನ್ನೇ ಆದರ್ಶವಾಗಿ ಇಟ್ಕೊಂಡಿರುವಂಥ ಭಾಷಿಕರು ಹಿಂದಿಯನ್ನು ಮಾತೃಭಾಷೆ ಅಂತ ಒಪ್ಕೊಂಡು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಮುಂದಿನ ದಿನ ಹಿಂದಿ ಕಲಿದೇ ಇರುವಂಥ ಜನಗಳ ಜೀವನದ ಮೇಲೆ ಸಮಾಧಿ ಕಟ್ಟೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ನಮ್ಮ ನಾಡು ನುಡಿ 2500 ವರ್ಷಗಳ ಇತಿಹಾಸ ಇದೆ. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕ್ಯಾಮರಾಮನ್ ಚೇತನ್ ಜೊತೆ NS ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಿಂದ ಶೇಡಬಾಳ ಪಟ್ಟಣದ ಮಾರ್ಗದ ರಸ್ತೆಯು ಹದಗೆಟ್ಟು ಸುಮಾರು ವರ್ಷಗಳೇ ಕಳೆದಿದ್ದು ಈ ರಸ್ತೆಯಲ್ಲಿ ತಗ್ಗುಗುಂಡಿಗಳು ಇದೆಯೋ ಅಥವಾ ತಗ್ಗುಗುಂಡಿಗಳಲ್ಲಿ ರಸ್ತೆ ಇದೆಯೋ ಎಂಬಂತಾಗಿದೆ. ಮಳೆಗಾಲ ಬಂತಂದ್ರೆ ರಸ್ತೆಯ ನಡುವೆ ಬಿದ್ದ ತಂಗು ಗುಂಡಿಗಳಲ್ಲಿ ನೀರು ನಿಲ್ಲುವುದರಿಂದ ವಾಹನ ಸವಾರರಿಗೆ ತಂಗು ಗುಂಡಿ ಮತ್ತು ರಸ್ತೆ ಗೊತ್ತಾಗದೆ ಸಾಕಷ್ಟು ಜನ ಸಂಚರಿಸುವ ವೇಳೆ ಬಿದ್ದು ಗಾಯವನ್ನ ಮಾಡಿಕೊಂಡಿರುವಂತಹ ಘಟನೆಗಳು ಸಹ ಸಾಕಷ್ಟು ನಡೆದಿವೆ. ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಅವರು August 15 ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಮಾಡುವ ವೇಳೆ ನನ್ನ ಮತಕ್ಷೇತ್ರದಲ್ಲಿ ಹದಗೆಟ್ಟ ರಸ್ತೆಯನ್ನ ತೋರಿಸಿದಂತಹ ವ್ಯಕ್ತಿಗಳಿಗೆ ₹1,000 ಬಹುಮಾನ ಕೊಡುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ಸದಾ ಬಾಯಿಯಲ್ಲಿ ಅಭಿವೃದ್ಧಿ ಮಂತ್ರ, ಮತಕ್ಷೇತ್ರವನ್ನು ನಂದನವನ ಮಾಡ್ತೀನಿ, ಭ್ರಷ್ಟಾಚಾರ ಮುಕ್ತ ಮತಕ್ಷೇತ್ರ ಮಾಡ್ತೇನೆ ಎಂದು ಹೇಳ್ತಾರೆ. ಇದೇನಾ ಶಾಸಕರೇ, ನಿಮ್ಮ ಮತಕ್ಷೇತ್ರದಲ್ಲಿರುವ ರಸ್ತೆಗಳು ಎಲ್ಲ ಬ್ರಿಟಿಷರ ಕಾಲದ್ದು ಎಂದು ಹೇಳುವುದರ ಮೂಲಕ ಶಾಸಕ ಶ್ರೀಮಂತ ಪಾಟೀಲ್ ಅವರಿಗೆ ರೈತ ಚಳಿ ಬಿಡಿಸಿದ್ದಾನೆ. ಮತ್ತು MP ಅವ್ರಿಗೆ ಮನವಿ ಮಾಡಿದ್ವಿ, ಒಂದು 1.5 kilometer ಮಾಡಿದಾರೆ ರೀ. ಅದು ಒಂದು ತಿಂಗಳದಾಗ ರೋಡ್ ಕಿತ್ತು ಹೊಂಟೈತಿ ರೀ. ಉಳಿದದ್ದು 1.5 kilometer ಯಾ ಉಳ್ದೈತಿ ರೀ, ಅದು ಹಂಗೆ ಉಳ್ದೈತಿ ರೋಡ್ ರೀ. ಶಾಲೆ ಹುಡುಗರಿಗೆ ಆಗಲಿ ರೈತರಿಗೆ ಆಗಲಿ ಭಯಂಕರ ತ್ರಾಸು ನಡ್ದೈತಿ ರೀ. ಇನ್ನೂ ಕಬ್ಬಿನ ಸೀಸನ್ ಚಾಲು ಆಗಿಲ್ಲ ರೀ. ಮತ್ತು ಶಾಸಕರು ಏನು ಹೇಳ್ತಾರೆ ರೀ, ಮೊನ್ನೆ August 15 ಇಲ್ಲ ಒಂದು ಎಲ್ಲರೆ ಕಡ್ಡಿ ಬಿದ್ದರೆ ಒಂದು ಕಾಗವಾಡ ಮತ್ತು ಕ್ಷೇತ್ರದಾಗ ಮತ್ತು ಏನು ರೀ ಅಂಥದ್ದು ಏನಾರ ರೋಡ್ ಇದನ್ನು ಆಗಿದ್ರೆ ಏ ₹1,000 ನನ್ನ ಕ್ಷೇತ್ರದ ಬಕ್ಷಿಸ್ ಕೊಡ್ತಾನೆ ಯಾರು ತೋರಿಸ್ಕೊಟ್ರೆ ಅಂತ ಹೇಳ್ತಾರೆ. ಇದು ನೋಡ್ರಿ, ಇದು ರಸ್ತೆ ನೋಡ್ರಿ, ಇದು ಬ್ರಿಟಿಷರ ಕಾಲದ ರಸ್ತೆ ರೀ. ಇದು ಈ ನಮೂನಿ ಪರಿಸ್ಥಿತಿ ಆಗಿ ಕೂತೈತಿ ರೀ. ಹೆಂಗೆ ಬದುಕುದು ರೀ, ನಾವು ದಿನ ಹೋಗೋದು ಹೆಂಗೆ ರೀ? ನಾವು ಹಾಲ ಹೈನ ದನಗಳ ಎಲ್ಲ ನಮೂನಿ ಮಂದಿ ರೈತರ ತ್ರಾಸು ಐತಿ ಚಾಲು ಆಗಿತ್ತು ರೀ. ನೋಡ್ರಿ, ಇದನ್ನ ಒಂದು ಜರ ಏನ್ರ ಮಾಡಿ MLA ಗಮನಕ್ಕೆ ತೊಗೊಂಡು ಬರ್ರಿ. ನೀವು MLA ನಮ್ಮ ಐನಾಪುರ ಭಾಗದಾಗ ಅನ್ಕ ಊರಾಗಟ್ಟ ನೋಡ್ಲತ್ತಾರ, ಹೊಲಗೊಟ್ಟ ಬಂದ ಇದು ಹಾದಿ ನೋಡೋವರು, ಏನು ಮಾಡುವಾರ ಅವ್ರು MLA ಈ ಸದ್ಯದಾಗಂತ. ಶ್ರೀಮಂತ ಪಾಟೀಲ್ಗೆ ಹೇಳ್ತಾನೆ, ಮನವಿ ಮಾಡಿ ಹೇಳ್ತಾನು, ಇದೊಂದು ರೋಡ್ ನಮಗೆ ಮಾಡಿ ಕೊಡಬೇಕು ರೋಡ್ ಅವ್ರು ಏನ್ರಿ ಮಾಡಿ. ಒಟ್ ಅಗದಿ ಅನ್ನ ಅದನ್ನು ಮಾಡ್ತನು, ಭ್ರಷ್ಟಾಚಾರ ಮುಕ್ತ ಮಾಡ್ತನು, ಇದನ್ನು ಮಾಡ್ತನು. ಒಂದು ತಿಂಗಳದಾಗ ರೋಡ್ ಕಿತ್ತು ಹೋಗೈತಿ, ಏನು ಭ್ರಷ್ಟಾಚಾರ ಮುಕ್ತ ಮಾಡ್ತಾರೆ ರೀ ಅವ್ರ? ಒಂದು ತಿಂಗಳ ಹತ್ರ ಮಾಡಿ ನಮ್ಮ 1.5 kilometer ರೋಡ್ ಕಿತ್ತು ಹೋಗೈತಿ, ಇದು 1.5 kilometer ಈ ನಮೂನಿ ಹಂತಕ್ಕೆ ಬಂದೈತಿ ರೀ. ಹಾದಿ ಇದನ್ನು ಹೆಂಗೆ ಮಾಡೋದು ಹೇಳಿ ನಮಗೆ. ಒಟ್ ತೋರಿಸಿ ಇದನ್ನು ಹಾದಿ ಮಾಡಿ ನಮಗೆ ಕೊಡ್ಬೇಕು ಅವ್ರು ಕೊಡ್ಲಿಕ್ಕೆ. ಇದ್ರ ದೊಡ್ಡ ಧರಣಿ ಮಾಡಿ ನಾವು ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಈ ಹಾದಿ ಸಲುವಾಗಿ. ಹೇಳ್ತೀನಿ ನಾನು ಈಗ ಲಾಸ್ಟ್ ವಾರ್ನಿಂಗ್ ರೀ ಇದು ಶ್ರೀಮಂತ ಪಾಟೀಲ್ರಿ. ಸಂಜಯ್ ಭೂಪಾಲ್ ಕುಸನಾಳಿ. ಇನ್ನಾದರೂ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಮಾಡದಿದ್ರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ರೈತರು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಉದಯ್ ಮಾಕಾಣಿ, ಅಮುಕ್ ಟಿವಿ, ಅಥಣಿ.
ಕರ್ನಾಟಕದಲ್ಲಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕನ್ನಡ ಪರ ಸಂಘಟನೆಗಳು ದೇವನಹಳ್ಳಿಯ ಮಿನಿ ವಿಧಾನಸೌಧದ ಮುಂಭಾಗದ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಬಳಿಕ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಕಾರ್ಯಹಳ್ಳಿ ಮುನೇಗೌಡ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಿಂದಿ ಭಾಷೆಯನ್ನ ಏರುತ್ತಿರುವುದು ಖಂಡನೀಯ. ನಮ್ಮ ಜೆಡಿಎಸ್ ಪಕ್ಷವು ರಾಜ್ಯಾದ್ಯಂತ ಇಂದು ಕುಮಾರಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಆದ ಕಾರಣ ಇಂದು ನಾವು ದೇವನಹಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜೊತೆಗೂಡಿ ಹಿಂದಿ ಭಾಷೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೇರುತ್ತಿರುವುದನ್ನ ನಾವು ಖಂಡಿಸುತ್ತೇವೆ. ಯಾವುದೇ ಕಾರಣಕ್ಕೂ ಕನ್ನಡದ ನೆಲ ಜಲ ಭಾಷೆಗೆ ಬಂದಾಗ ನಾವೆಲ್ಲರೂ ಎದ್ದು ನಿಲ್ಲುತ್ತೇವೆ ಎಂದು ಹೇಳಿದರು. ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನ ಹೇರುವುದಕ್ಕೆ ನಾವು ಬಿಡುವುದಿಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬಂತೆ ಕನ್ನಡ ಭಾಷೆಯನ್ನ ಎಂದೆಂದಿಗೂ ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಬಿಡುವುದಿಲ್ಲ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಜೆಡಿಎಸ್ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2,500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತ ಕನ್ನಡ ಭಾಷೆಯ ಮೇಲೆ ಹಿಂದಿ ಭಾಷೆಯನ್ನ ಹೇರುತ್ತಿರುವುದು ಸರಿಯಲ್ಲ, ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗುತ್ತಾ ರಸ್ತೆ ತಡೆ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಸೆಪ್ಟೆಂಬರ್ 14 ಹಿಂದಿ ದಿವಸ್ ಎಂದು ಆಚರಣೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಅದನ್ನ ನಾವು ಖಂಡಿಸುತ್ತೇವೆ. ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2,500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ಕನ್ನಡ ಭಾಷೆಯ ಮೇಲೆ ಹಿಂದಿ ಭಾಷೆಯನ್ನ ಏರುತ್ತಿರುವುದು ಸರಿಯಲ್ಲ, ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ದಿವಸ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 14 ಹಿಂದಿ ದಿವಸವನ್ನಾಗಿ ಆಚರಿಸಬೇಕು ಅಂತೇಳಿ ನಡೆಸ್ತಾ ಇದೆ. ಆ ಹಿಂದಿ ದಿವಸ ಆಚರಣೆಗೆ ನಮ್ಮ ವಿರೋಧ ಇದೆ, ಯಾಕೆಂದರೆ ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2,500 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡದ ಮೇಲೆ ಹಿಂದಿಯನ್ನು ಹೇರ್ತಕ್ಕಂಥದ್ದು ಸರಿ ಇಲ್ಲ, ಇದು ದೌರ್ಜನ್ಯ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಮತ್ತು ಜಾತ್ಯತೀತದಳ ಮತ್ತು ಇಡೀ ರಾಜ್ಯದಲ್ಲಿ ಹಿಂದಿ ದಿವಸ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಹಿಂದಿ ಹೇರಿಕೆಯನ್ನು ಹಿಂದಿ ಭಾಷೆ ಮಾತಾಡ್ತಕ್ಕಂಥ ರಾಜ್ಯಗಳು ಇಟ್ಕೊಳ್ಳಿ, ಪ್ರಾದೇಶಿಕ ಭಾಷೆ ಇರ್ತಕ್ಕಂಥ ನಮ್ಮ ದಕ್ಷಿಣ ಭಾರತದ ಭಾಷೆಗಳು ಏನು ದ್ರಾವಿಡ ಭಾಷೆಗಳಿದೆ ಅದ್ರ ಮೇಲೆ ಹಿಂದಿಯನ್ನು ಹೇರಬಾರ್ದು ಅಂತಕ್ಕಂಥ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕನ್ನಡ ಅನೇಕ ಭಾಷೆಗಳಿಗೆ ಕಾಯಿಯಾಗಿದೆ. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ರಾಜ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹಿಂದಿ ಆಚರಣೆ ವಿರೋಧಿಸಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿರವರು ಬರೆದಿದ್ದಾರೆ. ಈ ಸಲುವಾಗಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಹಿಂದಿ ದಿವಸ ಆಚರಣೆನ ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತೇಳಿ ಗುರುವಾರನವರು ಯಾವಾಗಲೇ ಮುಖ್ಯಮಂತ್ರಿಗೆ ಒಂದು ಲೆಟ್ರನ್ನು ರೈಟಿಂಗ್ ಮುಖಾಂತರ ಅವ್ರ ಲೆಟ್ರನ್ನು ಈಗಾಗಲೇ ಹಾಕಿದ್ದಾರೆ. ಅದರ ಒಂದು ಹಾದಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಇಬ್ರಾಹಿಂ ಸಾಹ್ ಅವರು ನಮ್ಮ ಎಲ್ಲ ತಾಲೂಕುಗಳ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಲೆಟ್ರನ್ನು ಹಾಕಿ ನಾವು 14 ಮತ್ತು 2,000
29 ನೆನ್ನೆ ತಾರೀಕು ಸಂಜೆನೇ ತುರ್ತಾಗಿ ಒಂದು ಲೆಕ್ಕನಾಗಿ ನಾವು ಏನು ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಾ ಇದೆ ಆ ಹಿಂದಿ ದಿವಸನ ನಾವು ವಿರೋಧ ವ್ಯಕ್ತಪಡಿಸಬೇಕು ಜನಗಳಿಗೆ ಗೊತ್ತಾಗಬೇಕು ನಾವೆಲ್ಲ ಪ್ರತಿಭಟನೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು ಎಂದು ಆದೇಶ ಹೊರಡಿಸಿದ್ದು ಅದೇ ರೀತಿಯಾಗಿ ಎಲ್ಲ ಜಿಲ್ಲಾ ನಮ್ಮ ಜಿಲ್ಲೆ ಎಲ್ಲ ತಾಲೂಕುಗಳ ಅಭ್ಯರ್ಥಿಗಳಿಗೆ ತಾಲೂಕು ಪ್ರತಿನಿಧಿಗಳಿಗೆ ನಾವು ಮನವಿಯನ್ನು ಮಾಡಿ ಪ್ರತಿಭಟನೆಯಲ್ಲಿ ಕಿಸಾನ್ ಕೃಷ್ಣಪ್ಪ ನಾರಾಯಣ್ ಸ್ವಾಮಿ ರಾಜಕಾಂತ್ ಶಿಲ್ಪಗೌಡ ಅಣ್ಣಮ್ಮ ಸಾದಿಕ್ ಪಾರಿಜಾತ ಅನ್ವರ್ ರವಿಕುಮಾರ್ ಬಂಡ್ಲು ಶೀನಾ ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕರುನಾಡಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಕನ್ನಡ ಭಾಷೆಯನ್ನ ತುಳಿಯುವ ಪ್ರಯತ್ನ ಬೇಡ. ಹಿಂದಿ ದಿವಸ್ ಆಚರಣೆ ದಿನವನ್ನ ಕರಾಳ ದಿನವನ್ನಾಗಿ ನಾವು ಆಚರಣೆ ಮಾಡುತ್ತೇವೆ ಎಂದು ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಕಂದಾಯ ಇಲಾಖೆಯ ಆವರಣದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ರಣಧೀರರ ವೇದಿಕೆ, ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಏರ್ಪಡಿಸಲಾಗಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಮಾಜಿ ಸಿಎಂ ಕುಮಾರಣ್ಣ ನೇತೃತ್ವದ ಜಾತ್ಯತೀತ ಜನತಾದಳ ಪಕ್ಷದಿಂದ ಹಿಂದಿ ದಿವಸ್ ವಿರುದ್ಧವಾಗಿ ಪ್ರತಿಭಟನೆ ನಡೆಯುತ್ತಿದೆ. ಕನ್ನಡಿಗರ ಮೇಲೆ ಬಲವಂತದ ಹಿಂದಿ ಭಾಷೆಯ ಏರಿಕೆಯ ಒತ್ತಡ ಬೇಡ. ನಮ್ಮ ನೆಲ, ಜಲ ಮತ್ತು ಭಾಷೆಯ ವಿಚಾರದಲ್ಲಿ ಸಮಸ್ಯೆಯಾದರೆ ನಾವು ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂದು ಎಚ್ಚರಿಕೆ ನೀಡಿದರು. ಹಿಂದಿ ದಿವಸವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದರ ವಿರುದ್ಧವಾಗಿ ಜಾತ್ಯತೀತ ಜನತಾದಳ ಪಕ್ಷ ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಸೇರಿ ಇವತ್ತು ಈ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಕುಮಾರಣ್ಣನವರ ಸೂಚನೆಯ ಮೇರೆಗೆ ನಾವೆಲ್ಲರೂ ಸೇರಿ ಇವತ್ತು ಈ ದಿನವನ್ನ ಕರಾಳ ದಿನ ಅಂತೇಳಿ ನಾವಾದ್ರೂ ಕೂಡ ಇವತ್ತು ಇದನ್ನ ಕಟುವಾಗಿ ವಿರೋಧವನ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಇಷ್ಟೇ, ನಾವೆಲ್ಲರೂ ಕರ್ನಾಟಕದಲ್ಲಿ ಕನ್ನಡದ ಕಂಪು ಇವತ್ತು ಹರಿದಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಬೇರೆ ಎಲ್ಲೋ ಇರ್ತಕ್ಕಂಥ ಹಿಂದಿ ಭಾಷೆನ ಯಾಕೆ ತಂದು ಇಲ್ಲಿ ಹೇರ್ಲಿಕ್ಕೆ ಹೊರಟಿದ್ದೀರಿ? ಕರ್ನಾಟಕ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ನಾವು ಹೊಂದಿರ್ತಕ್ಕಂಥ ಕನ್ನಡ ಭಾಷೆಗೆ ಗೌರವವನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಒಂದು ಅವಿನಾವ ಭಾವ ಸಂಬಂಧ, ಭಾವನಾತ್ಮಕ ಸಂಬಂಧವನ್ನು ಪ್ರತಿಯೊಬ್ಬ ನಾಗರಿಕರು ನಾವು ಹೊಂದಿದ್ದೇವೆ. ಆದರೆ ಇದನ್ನು ಮುರಿದು ಇವತ್ತು ಇದನ್ನು ಧಿಕ್ಕರಿಸಿ ಇವತ್ತೇನು ಹಿಂದಿ ದಿವಸ ಅಂತೇಳಿ ಹಿಂದಿಯನ್ನು ಹೇರ್ಲಿಕ್ಕೆ ಕೊಡ್ತಿದ್ದೀರಿ? ನಾವೆಲ್ಲರೂ ಕೂಡ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ. ಇನ್ನು ಕೊರಟಗೆರೆ ಕರವೇ ಅಧ್ಯಕ್ಷ ಕೆಎನ್ ನಟರಾಜ್ ಮಾತನಾಡಿ, ಕೇಂದ್ರ ಸರ್ಕಾರದ ಹಿಂದಿ ದಿವಸ್ ಆಚರಣೆಯ ಆದೇಶಕ್ಕೆ ಕರವೇಯಿಂದ ಖಂಡನೆ. ಕರ್ನಾಟಕ ಜನತೆಯ ತೆರಿಗೆಯ ಹಣದಿಂದ ಹಿಂದಿ ದಿವಸ್ ಆಚರಣೆ ಬೇಡ. ಭಾರತ ಮತ್ತು ಕರ್ನಾಟಕ ಆಳುತ್ತಿರುವ ರಾಜಕೀಯ ನಾಯಕರ ಕುತಂತ್ರವು ಹೆಚ್ಚು ಕಾಲ ಇರುವುದಿಲ್ಲ. ಕನ್ನಡಿಗರನ್ನು ರಾಜಕೀಯ ನಾಯಕರು ಕೆಣಕುವ ಪ್ರಯತ್ನ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ಕನ್ನಡದ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡು ಹುನ್ನಾರಗಳನ್ನು ಮಾಡ್ತಾ ಇರತಕ್ಕಂತ ಕೇಂದ್ರ ಸರ್ಕಾರ ಇವತ್ತಿನ ದಿನ ಹಿಂದಿ ದಿವಸ ಅಂತ ಆಚರಣೆಯನ್ನು ಮಾಡ್ಲಿಕ್ಕೆ ಹೊರಟಿದೆ. ಅದು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಖಂಡಿಸ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಆಗ್ಲಿ ಕಾಲಂ 344 ಬಾರ್ 1 ಪ್ರಕಾರ ಯಾವುದೇ ತರದ ರಾಷ್ಟ್ರೀಯ ಭಾಷೆ ಅಂತ ಯಾವ್ದೂ ಕೂಡ ಉಲ್ಲೇಖ ಇಲ್ಲ. ಆದ್ರೆ ಬಲಂತವಾಗಿ ಈ ಹಿಂದಿ ವಾಲಾಗಳು ಏನು ಇವತ್ತಿನ ದಿನ ನಮ್ಮ ಕರ್ನಾಟಕ ಮತ್ತೆ ನಮ್ಮ ಭಾರತವನ್ನ ಆಳ್ತಾ ಇದ್ದಾರೆ, ಇವರು ಅನಿವಾರ್ಯವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡುವಂತ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 20 ವರ್ಷಗಳಿಂದಲೂ ಕೂಡ ಇದನ್ನ ಪ್ರತಿಭಟಿಸ್ಕೊಂಡು ಬಂದಿದೆ. ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣ ಗೌಡರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತಿಂದಲೂ ಕೂಡ ತೀವ್ರವಾಗಿ ಖಂಡಿಸ್ಕೊಂಡು ಬರ್ತಾ ಇದೆ. ಆದ್ರೆ ಇವತ್ತಿನ ಇನ್ನೊಂದು ಸಂತಸ ತರಂತ ವಿಚಾರ ಏನು ಅಂತಂದ್ರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ದಿನ ಜಾತ್ಯತೀತ ಜನತಾದಳ ಕೂಡ ನಮ್ಮ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜೊತೆ ಸೇರ್ಕೊಂಡು ಇವತ್ತಿನ ದಿನ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಎಲ್ಲಾ ಕನ್ನಡಿಗರಿಗೂ ಕೂಡ, ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಒಂದು ಶಕ್ತಿ ಬಂದಂತಾಗಿದೆ. ಇನ್ನು ಪ್ರತಿಭಟನೆಯಲ್ಲಿ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವರಾಮಯ್ಯ, ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು, ರಣಧೀರರ ವೇದಿಕೆ ಅಧ್ಯಕ್ಷ ದೇವರಾಜು, ಮಂಜುಸ್ವಾಮಿ, ಮುಖಂಡರಾದ ಬಸವರಾಜು, ಮರುಡಪ್ಪ, ರಾಜಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಸೆಪ್ಟೆಂಬರ್ 14 ಹಿಂದಿ ದಿವಸ್ ಆಚರಣೆಗೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಮೇಲೂರು ಬಿಎನ್ ರವಿಕುಮಾರ್ ನಾಯಕತ್ವದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದಿ ದಿವಸ್ ವಿರೋಧಿಸಿ ಪ್ರತಿಭಟನೆ ನಡೆಸಿದರು.
ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾಕಾರರು ಕಾಲ್ನಡಿಗೆಯಲ್ಲಿ ಸಂಚರಿಸಿ ಕನ್ನಡ ಬಾವುಟ ಜೊತೆಗೆ ಜೆಡಿಎಸ್ ಪಕ್ಷದ ಬಾವುಟವನ್ನು ಹಿಡಿದು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿದರು. ಜೆಡಿಎಸ್ ಮುಖಂಡರಾದ ಮೇಲೂರು ಬಿಎನ್ ರವಿಕುಮಾರ್ ಅವರ ಸಹೋದರ ಸಚಿನ್ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಭವ್ಯ ಭಾರತವು ಸಾವಿರಾರು ಭಾಷೆ ಹಾಗೂ ಉಪಭಾಷೆಗಳನ್ನು ಬೆಳೆಸಿಕೊಂಡು 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಸೇರಿದ ಸಾಮಾಜಿಕ ಸಾಂಸ್ಕೃತಿಕ ವಿಭಿನ್ನ ಆಚರಣೆಗಳನ್ನು ಹೊಂದಿರುವ ಒಂದು ಮಹಾನ್ ಒಕ್ಕೂಟವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಬಂಕ್ ಮುನಿಯಪ್ಪ, ತಾದೂರು ಮಂಜುನಾಥ್, ಗಂಜಿಗುಂಟೆ ನರಸಿಂಹಮೂರ್ತಿ, ಡಾಕ್ಟರ್ ಧನಂಜಯ ರೆಡ್ಡಿ, ಬಶೆಟ್ಟಹಳ್ಳಿ ಡಿಬಿ ವೆಂಕಟೇಶ್, ಡಿ ಹೊಸೂರು ಬೈರೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯ ಪರಿಣಾಮ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಇನ್ನು ಇಷ್ಟೆಲ್ಲ ಆದರೂ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂಬುದು ರೈತರ ಆಕ್ರೋಶ. ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ವಿಜಯಪುರ ಜಿಲ್ಲೆ ಶಾಶ್ವತ ಬರ ಪೀಡಿತ ಜಿಲ್ಲೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಜಿಲ್ಲೆಯ ರೈತರು ಒಮ್ಮೆ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಈಡಾದರೆ ಮಗದೊಮ್ಮೆ ಅನಾವೃಷ್ಟಿಯಿಂದ. ಹೀಗಾಗಿ ವಿಜಯಪುರ ಜಿಲ್ಲೆಯ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯ ಪರಿಣಾಮ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಖಂಡಕಿ ಗ್ರಾಮದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಾಖಂಡಕಿ ಗ್ರಾಮದ ನೂರಾರು ಎಕರೆ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಬೆಳೆ ಹಾನಿಯ ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂಬುದು ರೈತರ ಆಕ್ರೋಶ. ಜಿಪೇಸ್ ಮಾಡ್ಕೊಂಡ್ರೆ ನಾಲ್ಕು ಎರಡು ಮೂರು ವರ್ಷ ಸರ್ ಜಿಪೇಸ್ ಮಾಡ್ರೆ ಒಂದು ರೂಪಾಯಿ ಹಾಕಿಲ್ಲ ನಮಗೆ. ಈ ವರ್ಷ ಇಲ್ಲಿ ಸೊನೆ ಬಿಟ್ಟತ್ ರೀ, ವರ್ಷ ಇನ್ನ ಮನೆ ಐತೆ ರೀ, ಮೂರು ವರ್ಷ ಆತ್ರ ಬಿಡ್ಲಾರ್ದ್ರಿ. ಮತ್ತೆ ರೈತನಾರೇ ಊರು ಇದು ಹೊಲ ಬೆಳೆದಕ್ಕೆ ಹಮಲ್ ಮಾಡಿ ಹೊಟ್ಟೆ ತುಂಬ್ಕೊತಾನ್ರಿ. ನಮ್ಮ ಪರಿಸ್ಥಿತಿ ಇದು 9 ಎಕರೆ ಐತ್ರಿ ನಂದು ಎಲ್ಲ ನೀರಿಗೆ ಮಳೆ ಮಳೆ ನೀರನ್ನ ಐತ್ರಿ. ಯಾವ ಬೆಳೆ ಬೇಕು ಈಗೇನು ಗೊಂಜಾಳ ಹಿಂಗೈತ್ರಿ, ಮ್ಯಾಲ ಕಬ್ಬಿನಾಗ ಅದು ನೀರು ನಿಂತೈತ್ರಿ ಅಲ್ಲಿ. ಮತ್ತೆ ಮ್ಯಾಲ ಮಾಹಿತಿ ಪೂರ ನೀರನ್ನ ಐತ್ರಿ. ಅದು ಕಬ್ಬಿ ನೀರು ಚಲೋ ಅಂತಾರಲ್ಲ, ಕಬ್ಬಿ ನೀರು ಬಳಸ್ಕೊಡ್ರಿ, ಎಲ್ಲ ಬಾದ ಆಗೈತ್ರಿ ಒಟ್ಟು. ಅದು ಹೆಂಗೆ ಮಾಡ್ಬೇಕು ನೋಡ್ರಿ, ಈ ಪರಿಸ್ಥಿತಿ ಮೂರು ವರ್ಷ ಆಯ್ತು ಜಿಪೇಸ್ ಮಾಡ್ಕೊಂಡು ಹೋಗ್ರಿ, ಒಂದು ರೂಪಾಯಿ ದುಡ್ಡು ಹಾಕಿಲ್ರಿ. ಈಗಂ ತೊಗರಿ ಹಾಕಿದಿವ್ರಿ, ತೊಗರಿ ಒಟ್ಟು ನೀರಾಗಿ ನಿಂತೈತ್ರಿ, ಹಿಂಗಾಗಿತ್ರಿ. ಜಿಪೇಸ್ ಮಾಡ್ಕೊಂಡು ಹೋಗ್ಯಾರಿ, ಅವರು ಒಂದು ರೂಪಾಯಿ ಹಾಕಿಲ್ರಿ ನಮಗೆ. ನಿಮ್ಮ ಹೆಸರು? ನಾಗಪ್ಪ, ಹಳ್ಳಿ ರೀ. ಇನ್ನು ಕಾಖಂಡಕಿ ಗ್ರಾಮದ ನೂರಾರು ಎಕರೆ ರೈತರ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ರೈತರು ಬೆಳೆದ ತೊಗರಿ, ಕಬ್ಬು, ಗೋವಿನ ಜೋಳ, ಸಜ್ಜೆ ಸೇರಿದಂತೆ ರೈತರ ಬೆಳೆಗಳು ಹಾನಿಯಾಗಿವೆ. ಮಳೆ ನೀರು ರೈತರ ಜಮೀನಿನಲ್ಲಿ ಹೋಗಿ ನಿಂತ ಪರಿಣಾಮ ರೈತರ ಬೆಳೆಗಳು ಒಣಗಿ ಹೋಗುತ್ತಿವೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಎಂದರು. ಕಳೆದ ಹಲವಾರು ದಿನಗಳಿಂದ ಮಳೆ ವ್ಯಾಪಕ ರೀತಿಯಲ್ಲಿ ಆಗ್ಲಾಕತ್ತದ. ನಮ್ಮ ಬಬಲೇಶ್ವರ ಕ್ಷೇತ್ರದಲ್ಲಿ ಅಥವಾ ಇತರ ಕಡೆ ಎಲ್ಲ ಭಾಳ ಆಗ್ಯದ. ಈ ರೈತರು ತೊಗರಿ, ಗೋವಿನ ಜೋಳ, ಕಬ್ಬು ಇತರ ಬೆಳೆಗಳನ್ನು ಭಾಳ ಬೆಳೆದಾರೆ, ಕಷ್ಟಪಟ್ಟು ಬೆಳಿಬೇಕು. ರೈತರದ್ದು ವರ್ಷಕ್ಕೊಂದು ಬೆಳೆಯುವಂಥ ಬೆಳೆ ಇದು. ಈ ತರನಾಗಾದ್ರೆ ನೋಡ್ರಿ, ಎಲ್ಲ ನೀರಾಗಿ ನಿಂತದವ್ರು ಹೆಂಗೆ ಬದುಕಬೇಕು ಜನ? ಇಲ್ಲಿ ತನ ಯಾವ ಅಧಿಕಾರಿಗಳು ಕೂಡ, ತಹಸೀಲ್ದಾರ್ ಆಗಲಿ ಅಥವಾ ಒಬ್ಬ ಪಿ ಡಿ ಓ ಆಗಲಿ, ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಈ ಸರ್ಕಾರ ಹೇಳ್ತಾರ ರೈತರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ರೈತರ ಪರವಾಗಿದ್ದರೆ ಒಬ್ಬ ಅಧಿಕಾರಿಗಳಾದ್ರೂ ಇಲ್ಲಿ ಭೇಟಿ ಕೊಡಬೇಕಲ್ಲ. ಇವ್ರು ಕಷ್ಟದಾಗದಾರೆ, ಯಾರು ಸ್ಪಂದಿಸ್ತಾ ಇಲ್ಲ ಇವರಿಗೆಲ್ಲಾನು. ಎಲ್ಲರೂ ಕೂಡ ಮನವಿ ಕೊಟ್ಟಾರ, ನಮ್ಮ ಪರಿಸ್ಥಿತಿ ಹಿಂಗಾಗ್ಯದಂದ್ರೆ ಈ ರೀತಿ ಆದ್ರೆ ಏನು ಮಾಡ್ಬೇಕು ಇಲ್ಲಿ ಬಡ ಜನ? ಇವ್ರದ್ದು ಉಪಜೀವನನೇ ಇದ್ರ ಮ್ಯಾಗೆ ನಡೀತದ. ಮತ್ತು ಸರ್ಕಾರಗಳು ಕೂಡ ಈ ರೀತಿ ಮಾಡಿದರೆ ಎಲ್ಲಿ ಹೋಗ್ಬೇಕು ಈ ಜನ? ಬಡವ್ರ ಜೀವನ ಇವು. ಅದಕ್ಕಾಗಿ ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ ನಾನು, ಕೂಡಲೇ
ಇದಕ್ಕೆಲ್ಲ ಪರಿಹಾರ ಘೋಷಿಸಬೇಕು. ಎಕರೆಗೆ 25,000 ರೂಪಾಯಿ ಆದರೂ ಪರಿಹಾರ ಕೊಡಬೇಕು ಮಿನಿಮಮ್. ಯಾಕಂದ್ರೆ ಈಗ ನೋಡ್ರಿ ಎಲ್ಲ ಗೊಬ್ಬರ ತುಟ್ಟದ, ಬೀಜ ತುಟ್ಟದ, ನಾವು ಲೇಬರ್ ಚಾರ್ಜ್ ತುಟ್ಟದ, ಡೀಸೆಲ್ ತುಟ್ಟದ, ಟ್ರ್ಯಾಕ್ಟರ್ಲೇ ನಾವು ಉಳುಮೆ ಮಾಡಿರ್ತೀವಿ, ಎತ್ತುಗಳಿಂದ ಮಾಡಿರ್ತೀವಿ, ಎಲ್ಲ ಪರಿಯದವಾಗ ಎಲ್ಲ ರೈತರಿಗೆ. ಅದ ತರನಾಗಿ ಸರ್ಕಾರ ಕೂಡಲೇ ಇದನ್ನ ಏನು ಅಧ್ಯಯನ ಮಾಡಿಸ್ಬೇಕು, ಯಾವ್ಯಾವ ಆಗ್ಯಾವ ಅಧ್ಯಯನ ಮಾಡಿಸ್ಕೇಶನ್ ಶೀಘ್ರ ಪರಿಹಾರ ಘೋಷಣೆ ಮಾಡಬೇಕು. ಕನಿಷ್ಠ 25,000 ಘೋಷಣೆ ಮಾಡಬೇಕಂತ ತಮ್ಮ ಮುಖಾಂತರ. ಈಗಾಗಲೇ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಲವು ಅವಾಂತರವೇ ಸೃಷ್ಟಿಯಾಗಿದೆ. ಇದರ ಮಧ್ಯೆ ಬಬಲೇಶ್ವರ ತಾಲೂಕಿನ ಕಾಖಂಡಕಿ ಗ್ರಾಮದ ರೈತರ ಜಮೀನಿನಲ್ಲಿ ನೀರು ನುಗ್ಗಿ ಬೆಳೆ ಕೂಡ ಹಾನಿಯಾಗಿದೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕುರಿತು ಗಮನ ವಹಿಸಿ ಬೆಳೆ ಹಾನಿಯಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂಬುದು ನಮ್ಮ ಒತ್ತಾಯ. ಸುರೇಶ್ ಚಿನಗುಂಡಿ, ಅಮುಕ್ ಟಿವಿ, ವಿಜಯಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.